ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ನಾವು ಸ್ವಾತಂತ್ರ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತೀವಿ. ರಾಷ್ಟ್ರ ಧ್ವಜವನ್ನು ಹಾರಿಸ್ತಾ, ರಾಷ್ಟ್ರಗೀತೆಯನ್ನು ಹಾಡ್ತಾ, ಎಲ್ಲರಿಗೆ ಸಿಹಿಯನ್ನು ಹಂಚ್ತಾ, ಅದರೊಂದಿಗೆ ವಾಟ್ಸಪ್ ಸ್ಟೇಟಸಲ್ಲಿ ರಾಷ್ಟ್ರ ಧ್ವಜವನ್ನು ಹಾಕೋದ್ರೊಂದಿಗೆ ಎಲ್ಲರಿಗೂ ಇವತ್ತು ಸೋಷಿಯಲ್ ಮೀಡಿಯಾದ ಮೂಲಕ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಶೇರ್ ಮಾಡ್ತಾ, ಫಾರ್ವರ್ಡ್ ಮಾಡ್ತಾ, ಇವತ್ತು ದಿನ ಎಲ್ಲ ಅದರ ಬಗ್ಗೆ ಬಹಳ ಸಂಭ್ರಮದ ಆಚರಣೆಯನ್ನು ಇವತ್ತು ನಾವು ನೋಡ್ತಾ ಇರ್ತೀವಿ. ಆದರೆ ಇಷ್ಟೇ ಸಾಕ ನಮ್ಮ ಸಂಭ್ರಮದ ಆಚರಣೆ? ಇದರೊಂದಿಗೆ ಇನ್ಯಾವ ರೀತಿಯ ಸ್ವಾತಂತ್ರ್ಯ ನಮಗೆ ನಿಜವಾಗಿಯೂ ಬೇಕಾಗಿದೆ? ಒಮ್ಮೆ ಯೋಚನೆ ಮಾಡಿ, ಬ್ರಿಟಿಷರನ್ನು ತೊಲಗಿಸಿ ಅಥವಾ ಬ್ರಿಟಿಷರ ದಬ್ಬಾಳಿಕೆಯಿಂದ ನಾವು ಮುಕ್ತರಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಬಂದಿದ್ದೀವಿ. ಆದರೆ ಇವತ್ತು ನಿಜವಾಗಿಯೂ ಜೀವನದಲ್ಲಿ ನಾವು ನೀವು ಎಲ್ಲರೂ ಎಷ್ಟರ ಮಟ್ಟಿಗೆ ಸ್ವತಂತ್ರರಾಗಿದ್ದೀವಿ? ಸ್ವಾತಂತ್ರ್ಯತೆ ಅಂದರೆ ಕೇವಲ ಸ್ವೇಚ್ಛಾಚಾರ ಅಂತ ಅರ್ಥ ಅಲ್ಲ. ಅಂದರೆ ನನಗೆ ಇಷ್ಟ ಬಂದ ಹಾಗೆ, ಮನಸ್ಸಿಗೆ ಬಂದ ಹಾಗೆ ನಾನು ಮಾತಾಡೋದು, ಕಿರ್ಚೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು, ಏನು ಬೇಕೋ ನನಗಿಷ್ಟ ಬಂದ ಹಾಗೆ ಮಾಡೋದು, ಇದು ಸ್ವಾತಂತ್ರ್ಯ ಅಲ್ಲ. ಸ್ವಾತಂತ್ರ್ಯ ಅನ್ನೋದು ನನಗೆ ಕೂಡ ಸುಖವನ್ನು ಕೊಡಬೇಕು, ಖುಷಿಯನ್ನು ಕೊಡಬೇಕು, ಅದು ಜೊತೆಗೆ ಸಮಾಜಕ್ಕೂ ಕೂಡ ಸುಖ, ಖುಷಿ, ಆನಂದವನ್ನು ಕೊಡಬೇಕು. ಅದು ಎಲ್ಲರಿಗೂ ಇಷ್ಟವೂ ಆಗಬೇಕು. ಸೊ ಈ ರೀತಿಯ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗಿದೆ? ಇವತ್ತು ಹೆಚ್ಚಾಗಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಅದರ ಬಗ್ಗೆ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ನೀವು ಯೋಚನೆ ಮಾಡಿ, ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋ ಹೆಸರಿನಲ್ಲಿ ನಾವು ಏನೇನೋ ಚುಚ್ಚು ನುಡಿಗಳನ್ನು ಹೇಳ್ತಾ, ನನ್ನ ಮನಸ್ಸಿಗೆ ಇಷ್ಟವಾಗುವಂಥ ಮಾತು ಇನ್ನೊಬ್ಬರಿಗೆ ನೋಯಿಸ್ತಾ ಇದೆಯಾ ಅಥವಾ ಇನ್ನೊಬ್ಬರಿಗೆ ದುಃಖ ಕೊಡ್ತಾ ಇದೆಯಾ, ಅದನ್ನೇನನ್ನೂ ಆಲೋಚಿಸದೆ ನಾವು ಒಟ್ಟಾರೆ ಮಾತಾಡ್ತಾ ಈ ರೀತಿ ನಾವು ಜೀವನ ನಡೆಸ್ತಾ ಇದ್ದರೆ ಇದರಲ್ಲಿ ಎಷ್ಟು ಅರ್ಥ ಇದೆ? ಅಥವಾ ಇದರಲ್ಲಿ ಎಷ್ಟು ಸಮಾಜಕ್ಕೆ, ಸಮಾಜದ ಉನ್ನತಿ ಇದರಿಂದ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ? ಒಮ್ಮೆ ಯೋಚನೆ ಮಾಡಿ. ಅದಲ್ಲದೆ ಸ್ವಾತಂತ್ರ್ಯ ನಮ್ಮ ಪರ್ಸನಲ್ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇದೆ? ಈಗ ನೋಡಿ, ಒಮ್ಮೆ ಅನೇಕರಿಗೆ ಅನಿಸುತ್ತೆ, ನಾನು ಈ ರೀತಿ ಮಾತಾಡಬಾರ್ದಾಗಿತ್ತು, ಯಾಕೆ ಮಾತಾಡಿದ್ನೋ ಏನೋ, ಅಥವಾ ನಾನು ಯಾಕೆ ಇವತ್ತು ನಾನು ಡಿಸೈಡ್ ಮಾಡಿದ್ದೆ ಕೋಪ ಮಾಡಬಾರ್ದು ಅಂತ, ಆದರೂ ಕೋಪ ಬಂದುಬಿಡ್ತು ಅಂತ ಅನೇಕರು ಪೆಚಾಡ್ಕೊಳ್ತಾರೆ. ಅಥವಾ ಡಾಕ್ಟರ್ ಹೇಳಿರ್ತಾರೆ, ನೀವು ಸ್ವೀಟ್ಸ್ ತಿನ್ನಬೇಡಿ, ಡಯಾಬಿಟೀಸ್ ಇದೆ, ನೀವು ಕಂಟ್ರೋಲ್ ಮಾಡಬೇಕು ಅಂತ ಇಷ್ಟು ಹೇಳಿದರೂ ಕೂಡ ಅವರಿಗೆ ಬಾಯಿ ಚಪ್ಪಲ ತಡೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇನ್ನು ಕೆಲವರಿಗೆ ಸ್ಮೋಕಿಂಗ್ ಆಗಲಿ, ಡ್ರಿಂಕ್ಸ್ ಆಗಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಡಾಕ್ಟರ್ ಪದೇ ಪದೇ ಎಚ್ಚರಿಕೆ ನೀಡಿದರೂ ಕೂಡ ಆದರೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಕೆಲವರಿಗೆ ಮಾತಿನ ಮೇಲೆ ಕಂಟ್ರೋಲ್ ಇಲ್ಲ, ಇನ್ನು ಕೆಲವರಿಗೆ ಅವರ ನಾಲಿಗೆ ರುಚಿ ಮೇಲೆ ಕಂಟ್ರೋಲ್ ಇಲ್ಲ, ಇನ್ನು ಕೆಲವರಿಗೆ ಸಿನಿಮಾ ನೋಡೋದಾಗಲಿ ಅಥವಾ ಗೇಮ್ಸ್ ಆಡೋದಾಗಲಿ ಅಥವಾ ಮೊಬೈಲಲ್ಲೇ ಮುಳುಗಿ ಹೋಗಿರೋದಾಗಲಿ, ಇದು ಒಳ್ಳೆಯದಲ್ಲ, ಇದನ್ನು ಬಿಟ್ಟು ನಾನು ಏನಾದರೂ ಕನ್ಸ್ಟ್ರಕ್ಟಿವ್ ಆಗಿ, ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ಇರುತ್ತೆ. ಆದರೆ ಈ ಅಭ್ಯಾಸಗಳೇನಿದೆಯಲ್ಲ, ಇದು ಬಿಡೋದೇ ಇಲ್ಲ, ಇದು ಮುಂದಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ, ಇದು ನಮ್ಮನ್ನು ಹಿಂದಕ್ಕೆ ಎಳಿತಾ ಇರುತ್ತೆ, ಹಿಡಿದಿಟ್ಕೊಂಡಿರುತ್ತೆ. ಸೊ ಇದು ಒಂದು ರೀತಿಯ ಬಂಧನ ಅಲ್ವೇ, ನಿಮ್ಗೆ ಅನಿಸೋದಿಲ್ವೇ? ಸೊ ಇದು ಕೂಡ ಬಂಧನವೇ. ಇದು ಇದರಿಂದನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಆಗ ನಾವು ನಿಜವಾದ ಸ್ವಾತಂತ್ರ್ಯ ಅಂತ ಅನುಭವ ಮಾಡ್ಬೋದು. ಈಗ ಕೆಲವರಿಗೆ ಭಯ ಆಗುತ್ತೆ, ಚಿಂತೆ ಆಗುತ್ತೆ, ತುಂಬ ದುಃಖ ಆಗುತ್ತೆ, ಬೇಡ ಅಂದರೂ ಮನಸ್ಸಿನಲ್ಲಿ ಪದೇ ಪದೇ ಯಾರೋ ಹೇಳಿರುವ ಚುಚ್ಚು ಮಾತುಗಳೇ ಬರ್ತಾ ಇರುತ್ತೆ. ಎಷ್ಟು ನಿಲ್ಲಿಸಬೇಕಂತಂದರೂ ಕೂಡ ನಿಲ್ಲಿಸೋದಕ್ಕೆ ಆಗೋದೇ ಇಲ್ಲ. ಸೊ ಇದೂ ಕೂಡ ಒಂದು ರೀತಿಯ ಬಂಧನವೇ, ಮಾನಸಿಕವಾದ ಬಂಧನ ಅಂತ ಹೇಳ್ಬೋದು. ದುರ್ಬಲತೆಗಳ ಬಂಧನ ಅಥವಾ ಚಪಲದ ಬಂಧನ, ಹೀಗೆ ವೆರೈಟಿ ಬಂಧನಗಳಿದೆ. ಅಥವಾ ನಾವು ಹೇಳ್ಬೋದು, ಅದಕ್ಕೆ ನಾವು ಗುಲಾಮರಾಗಿದ್ದೀವಿ, ಅದರ ದಾಸರಾಗಿಬಿಟ್ಟಿದ್ದೀವಿ, ಅದರ ಆಕರ್ಷಣೆಗೆ ಎಷ್ಟು ಒಳಗಾಗಿದ್ದೀವಿ ಅಂತಂದರೆ ನಮಗೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಹೀಗೆ ಹತ್ತು ಹಲವಾರು ನಮ್ಮ ಸುತ್ತಮುತ್ತ ಈ ರೀತಿಯ ಬಂಧನ ಇದೆ. ಇದರಿಂದ ಹೊರಗೆ ಬಂದಾಗ ನೀವು ಯೋಚನೆ ಮಾಡಿ, ನಮ್ಮ ಮನಸ್ಸು ಎಷ್ಟು ಸುಖಿಯಾಗಿರೋದಕ್ಕೆ, ಶಾಂತವಾಗಿರೋದಕ್ಕೆ, ಖುಷಿಯನ್ನು ಸಂಭ್ರಮವನ್ನು ಆಚರಿಸೋದಕ್ಕೆ ಸಾಧ್ಯವಾಗುತ್ತೆ.
ಇಲ್ಲ ಅಂತಂದರೆ ಕೇವಲ ಒಂದಿನ ಅಥವಾ ಕೆಲವು ಗಂಟೆಗಳಿಗಾಗಿ ಖುಷಿ ಸಂಭ್ರಮ ಆಚರಿಸಿಬಿಟ್ಟು ಮತ್ತೆ ಅದೇ ಯಥಾ ಪ್ರಕಾರ, ಅದೇ ಸಮಸ್ಯೆ, ಅದೇ ಟೆನ್ಷನ್ನು, ಅದೇ ದುಃಖ, ಅದೇ ಕಷ್ಟ, ಅದೇ ನೋವಿನ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಸೊ ಇದೆಲ್ಲ ಕಷ್ಟ, ದುಃಖ, ಸಮಸ್ಯೆ, ನೆಗೆಟಿವಿಟೀಸ್, ಇವುಗಳ ಬಂಧನದಿಂದ ಮುಕ್ತರಾಗುವ ದಾರಿ ಏನು? ಸತ್ಯವಾದ ಸ್ವಾತಂತ್ರ್ಯವನ್ನು ಅನುಭವಿಸೋದು ಹೇಗೆ? ಹೇಗೆ ಶರೀರವನ್ನು ನಾವು ಚೆನ್ನಾಗಿ ಅದಕ್ಕೆ ಬೇಕಾದಂತಹ ಪೌಷ್ಟಿಕರವಾದ ಆಹಾರ ನಾವು ಕೊಟ್ವಿ, ವ್ಯಾಯಾಮ ಮಾಡಿದ್ವಿ, ಪ್ರಾಪರ್ ರೆಸ್ಟ್ ಕೊಟ್ವಿ ಅಂದಾಗ ಶರೀರದಲ್ಲಿ ಯಾವುದೇ ಆರೋಗ್ಯದ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಹಾಗೆಯೇ ಹೇಗೆ ಅದು ಒಂದು ರೀತಿಯ ಶಾರೀರಿಕ ಸ್ವಾತಂತ್ರ್ಯ, ಅಂದರೆ ಅರ್ಥ ಕಾಯಿಲೆಗಳ ಬಂಧನದಿಂದ ನಾನು ಮುಕ್ತನಾದೆ ಅಂತ ಹೇಳ್ಕೊಳ್ಬೋದು. ಹಾಗೆಯೇ ಮನಸ್ಸಿನ ಸ್ವಾತಂತ್ರ್ಯ ಅನುಭವ ಮಾಡಬೇಕು ಅಂತಂದರೆ ಮನಸ್ಸಿಗೂ ಕೂಡ ನಾವು ಉತ್ತಮವಾದ ಪಾಸಿಟಿವ್ ವಿಚಾರಗಳನ್ನು ಕೊಡ್ತಾ ಇರಬೇಕು. ಅದರೊಂದಿಗೆ ಧ್ಯಾನ ಮಾಡಿದಾಗ, ನಾವು ಹೇಗೆ ಮೆಡಿಟೇಷನ್ ರೆಗ್ಯುಲರ್ಲಿ ಮಾಡಿದಾಗ ನಮ್ಮ ಮನಸ್ಸು ಡಿಸಿಪ್ಲೀನ್ಡ್ ಆಗ್ತಾ ಬರುತ್ತೆ, ಮನಸ್ಸಿನ ಶಕ್ತಿ ವೃದ್ಧಿ ಆಗ್ತಾ ಬರುತ್ತೆ. ಸೊ ಆಗ ಮನಸ್ಸು ನಾನು ಈಗ ಇಂತಹ ಆಲೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡಾಗ ಅದನ್ನು ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಥದನ್ನಷ್ಟೇ ನಾನು ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಅದನ್ನಷ್ಟೇ ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಯಾವುದು ಬೇಡ ಅದನ್ನು ಸ್ಟಾಪ್ ಮಾಡ್ಬೋದು, ಯಾವುದು ಬೇಕು ಅದನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀತಿಯ ಟೋಟಲ್ ಕಂಟ್ರೋಲ್ ನಮಗೆ ನಮ್ಮ ಮನಸ್ಸಿನ ವಿಚಾರಗಳ ಮೇಲೆ, ಭಾವನೆಗಳ ಮೇಲೆ, ನಮ್ಮ ಆ್ಯಟಿಟ್ಯೂಡ್ಸ್ನ ಮೇಲೆ, ನಮ್ಮ ಮಾತಿನ ಮೇಲೆ, ನಮ್ಮ ಕರ್ಮಗಳ ಮೇಲೆ, ನಮ್ಮ ಸಂಬಂಧಗಳ ಮೇಲೆ, ಕೊನೆಗೆ ನಮ್ಮ ಸಂಪೂರ್ಣ ಜೀವನದ ಮೇಲೆ ನಮಗೆ ಕಂಟ್ರೋಲ್ ಸಿಗುತ್ತೆ. ಆಗ ನಮ್ಮ ಜೀವನ ನಾವಿಷ್ಟಪಟ್ಟ ಹಾಗೆ, ನಾವು ಅಂದುಕೊಂಡ ಹಾಗೆ, ನಮಗೆ ಖುಷಿ ಇರುವ ಹಾಗೆ ನಾನು ಜೀವನ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಹಾಗೆ ಆಗ್ತಾ ಇಲ್ಲ ನೋಡೋದಾದರೆ, ಅಲ್ವಾ? ನಾವೇನೋ ಇಷ್ಟಪಡ್ತೀವಿ, ನಮಗೇನೋ ಸಿಗುತ್ತೆ, ನಾವೇನೋ ಬಯಸ್ತೀವಿ, ಇನ್ನೇನೋ ಒಂದಾಗಿರುತ್ತೆ. ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ? ಕಾರಣ ನಮ್ಮ ಮನೋಬಲ, ಆತ್ಮಬಲ ಜಾಸ್ತಿ ಮಾಡಿಕೊಂಡಾಗ, ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆದಾಗ, ಅವನಿಂದ ಸಂಪೂರ್ಣ ಶಕ್ತಿಗಳನ್ನು ಪಡ್ಕೊಂಡಾಗ, ಆಗ ಸತ್ಯವಾದ ಸ್ವಾತಂತ್ರ್ಯ ಮನಸ್ಸಿನಲ್ಲೂ, ನಮ್ಮ ಮಾತಿನಲ್ಲೂ, ನಮ್ಮ ಕರ್ಮದಲ್ಲೂ, ಜೀವನದಲ್ಲೂ ನಾವು ಅನುಭವ ಮಾಡೋದಕ್ಕೆ ಸಾಧ್ಯ. ಬನ್ನಿ, ಈ ಬಾರಿಯ ಸ್ವಾತಂತ್ರ್ಯೋತ್ಸವ ನಾವು ಈ ರೀತಿ ವಿಶಿಷ್ಟ ರೂಪದಲ್ಲಿ ಆಚರಿಸೋಣ. ನಿಮ್ಮ ಜೀವನದಲ್ಲಿ ಸತ್ಯವಾದ ಸ್ವಾತಂತ್ರ್ಯ ಸದಾ ಲಭ್ಯವಾಗಲಿ, ಸದಾ ಅನುಭವಿಸುವಂತಾಗಲಿ ಅನ್ನುವ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡಿ.